ನೋಡಿ ಪಪ್ಸ್ ಯಾರಾದ್ರೂ ಈ ರೀತಿಯಾಗಿ ತಿಂತಾರ? ಸರಿಯಾಗಿ ತಿಂತ ನೋಡಿ, ಶ್ಯಾಮನ್ ನೋಡ್ಕೊಂಡು ಕಲ್ತ್ಕೋಬೇಕು. ಸೂಪರ್. ಇದ್ರಲ್ಲಿ ಏನಿದೆ ಬೇಬಿ? ಡೋನೆಟ್. ಡೋನೆಟ್ ಇದೆ. ಓಪನ್ ದಿಸ್ ಜೊತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೋಗಿ ವರ್ಡ್ ಕನ್ನಡ ವ್ಲಾಗ್ಸ್. ಸೊ ಈಗ ನೀವು ನೋಡ್ತಿರೋದು ಸಣ್ಣ ಪಾರ್ಟಿ ಇಟ್ಕೊಂಡಿದ್ದಾರೆ. ಸೊ ಯೋಗಿ ಸ್ಪೋರ್ಟ್ಸಲ್ಲಿ ವಿನ್ ಆಗಿ ಬಂದಿದ್ನಂತ ಹೇಳಿ. ಸೊ ನೆಕ್ಸ್ಟ್ ಡೇ ಈವ್ನಿಂಗ್, ಅಂದರೆ ಥರ್ಸ್ಡೇ ಈವ್ನಿಂಗ್, ಈ ರೀತಿಯಾಗಿ ಸಣ್ಣ ಪಾರ್ಟಿ ಮಾಡ್ತಾಯಿದ್ದಾರೆ ಮನೆಯಲ್ಲಿ. ಸೊ ಅವನಿಗೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ತಂದು ಬ್ರೆಡ್ಡು, ಬನ್ನು, ಡೋನೆಟ್ಟು, ಪಪ್ಸ್ ಅಂತೆ, ಮತ್ತು ಇನ್ನಷ್ಟು ಸ್ನ್ಯಾಕ್ಸ್ ಐಟಮ್ಸು ತಂದು ಅವ್ನು ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ತಿಂತಾ ಇದ್ದಾರೆ. ಸೊ ಇಲ್ಲಿ ಬರ್ತಾ ತೆಂಗಿನಕಾಯಿ, ಬಾಳೆಹಣ್ಣು, ಮತ್ತು ಒಂದಷ್ಟು ಫ್ರೂಟ್ಸು. ಸೊ ಮಕ್ಕಳಿರೋಂಥ ಮನೆಯಲ್ಲಿ ಎಷ್ಟು ತಿಂಡಿ ಇದ್ರೂ ಸಾಕಾಗೋದಿಲ್ಲ. ಸೊ ಹಾಗಾಗಿ ಸ್ಟಾಕ್ ಇರಲೇಬೇಕು ಮನೆಯಲ್ಲಿ. ಸೊ ಅವಾಗ ಅವ್ರು ಕೇಳಿದ ತಕ್ಷಣ ಕೊಡ್ಬೋದು. ಸೊ ಅವನು ಕೂಡ ಸ್ಕೂಲ್ಗೆ ಹೋಗಿ ಟಯರ್ಡಾಗಿ ಅವಾಗ ತಾನೇ ಬಂದಿದ್ದ. ಸೊ ಅವನು ಕೂಡ ತಿಂತಾ ಇದ್ದಾನೆ. ಸೊ ಇದೊಂದು ಸಣ್ಣ ಟ್ರೀಟ್ ಅಂತಲೇ ಹೇಳ್ಬೋದು ಯೋಗೇಶ್ಗೆ ವಿನ್ ಆಗಿ ಬಂದಿರೋದಕ್ಕೆ. ಸೊ ಯಾರು ಆ ವಿಡಿಯೋ ನೋಡಿಲ್ವೋ ಸ್ಪೋರ್ಟ್ಸ್ ಡೇದು, ಅದನ್ನು ಲಾಸ್ಟ್ ವಿಡಿಯೋ ದಯವಿಟ್ಟು ಆ ವಿಡಿಯೋನ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಸೊ ಬರ್ತಾ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು. ಸೊ ಕೀಚೆಯನ್ನು ತೊಗೊಂಡಿದ್ದಾಳೆ. ಇದರಲ್ಲಿ ತುಂಬ ಮಲ್ಟಿ ಕಲರ್ಸ್ ಇದೆ, ಸ್ಟಾರ್ಸ್ ಚಿಕ್ಕ ಚಿಕ್ಕದಾಗಿ. ಸೊ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಇಷ್ಟ ಆಯಿತು ನನಗೆ. ಸೊ ಅದು ಶ್ಯಾಮ ತೊಗೊಂಡಿರೋದು. ಸೊ ಜೊತೆಗೆ ಟೆಡಿ ಬೇರ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ಕ್ಯೂಟಾಗಿದೆ ಟೆಡಿ ಬೇರು. ಸೊ ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ತೋರಿಸು ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಅದನ್ನು ಶೇರ್ ಮಾಡಿದ್ದೀನಿ. ಮತ್ತು ಇವರಿಬ್ಬರು ಈಟಿಂಗ್ ಪಾರ್ಟ್ನರ್ಸ್ ಅಂತಲೇ ಹೇಳ್ಬೋದು. ಸೊ ಇಬ್ಬರೂ ಹೆಂಗೆ ತಿಂತಾ ಇದ್ದಾರೆ ಅಂತ ನೀವೇ ನೋಡ್ಬೋದು. ಅವ್ನು ಬರೋವರೆಗೂ ವೆಯ್ಟ್ ಮಾಡಿ ಇವಳು ತಿಂತಾ ಇದ್ದಾಳೆ ಇವಾಗ. ಸೊ ಇವರಿಬ್ಬರು ಯಾವಾಗಲೂ ಈಟಿಂಗ್ ಪಾರ್ಟ್ನರ್ಸು. ಸೊ ಇವಾಗ ಸ್ವಲ್ಪ ಜಾಸ್ತಿ ತೊಗೊಬಿಟ್ರೆ ಅವ್ರ ಪ್ಲೇಟಲ್ಲಿ ತೊಗೊಂಡು ತಿನ್ನೋದು. ಸೊ ಈ ರೀತಿಯಾಗಿ ಇವರಿಬ್ಬರು ಕಥೆಗಳು. ಸೊ ನೋಡ್ಬೋದು, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅವರಿಬ್ಬರನ್ನ. ಸೊ ಆಮೇಲೆ ಈ ಕಡೆ ನೋಡಿದ್ರೆ ಎಳ್ನೀರು. ಸೊ ಇಲ್ಲಿ ಫ್ರೂಟ್ಸ್ ಒಂದಷ್ಟು. ಸೊ ಈಗಂತೂ ತುಂಬ ದಾಹ ಆಗ್ತಿರುತ್ತೆ. ಸೊ ಹಾಗಾಗಿ ಎಳ್ನೀರು ತೊಗೊಬಂದಿದ್ದಾರೆ. ನೆಕ್ಸ್ಟ್ ಡೇ ಫ್ರೈಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಲೇಟಾಗಿ ಎದ್ದಿದ್ದೆ ನಾನು ಇವತ್ತು, ತುಂಬ ಟಯರ್ಡಾಗಿ ಹೊರಗಡೆ ಹೋಗಿ ಎಲ್ಲ ಬಂದಿದ್ವಿ ಸ್ವಲ್ಪ. ಸೊ ಹಾಗಾಗಿ ಸೊ ಬೆಳಗ್ಗೆ ನಾನು 7:00 ಆಗಿಬಿಟ್ಟಿತ್ತು. ಸೊ ಅರ್ಜೆಂಟಿಗೆ ಏನು ಮಾಡೋದಂತ ಗೊತ್ತಾಗಲಿಲ್ಲ. ಸೊ ಅವನಿಗೆ ಸ್ಕೂಲ್ ಬೇರೆ ಇತ್ತಲ್ವ ಯೋಗೇಶ್ಗೆ, ಹಾಗಾಗಿ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿನ ಮಾಡ್ತಾ ಇದ್ದೀನಿ ನಾನು ಇವತ್ತು. ಸ್ವಲ್ಪ ರವೆನೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀನಿ, ರವೆಯಿಂದ ಬೇಗ ಆಗೋದೇನು ಹೇಳಿದ್ದು ಉಪ್ಮಾ. ಸೊ ಹಾಗಾಗಿ ಅದನ್ನು ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಉಪ್ಮಾದಲ್ಲಿ ಅವನಿಗೆ ಕೇಸರಿ ಬಾತ್ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ, ಅದನ್ನು ಮಾಡೋಣ ಅಂದ್ಕೊಂಡೆ. ಬಟ್ ಟೈಮ್ ಶಾರ್ಟೇಜ್ ಇರೋದ್ರಿಂದ ನಾನು ಮಾಡೋದಕ್ಕಾಗಲಿಲ್ಲ. ಸೊ ಬರೀ ಖಾರ ಉಪ್ಮಾ ಮಾಡಿಕೊಡೋಣ ಅಂತ ಹೇಳಿ ಈಗ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ. ಈಗ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಕರಿಬೇವು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ರವೆನ ಹುರ್ದು ಇಟ್ಕೊಂಡಿದ್ದೀನಿ. ಸೊ ಎಷ್ಟು ಬೇಗ ಮಾಡಿದೆ ಅಂದರೆ ಬೆಳಗ್ಗೆ, ಸೊ ನೀವು ನಂಬೋದಿಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋ ಎಷ್ಟು ಫಾರ್ವರ್ಡಾಗಿ ಹೋಗ್ತಾ ಇದೆ ಅಂತ, ಅಷ್ಟೇ ನಾನು ಕ್ವಿಕ್ಕಾಗಿ ಮಾಡಿದ್ದೆ. ಸೊ ಅವನಿಗೆ ಟೈಮಿಂಗ್ಸು, ನನಗೆ ಬೆಳಗ್ಗೆ ಆಗೋವಂಥ ಟೆನ್ಷನ್ ಇದೆಯಲ್ಲ. ಸೊ ಹಿಂದಿನ ದಿನ ಏನಾದರೂ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿಲ್ಲ ಅಂದರೆ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಅರಿಬರಿ ಆಗುತ್ತೆ ನನಗೆ. ಸೊ ಇದೊಂದು ಬೇಗ ಆಗುತ್ತೆ ಕ್ವಿಕ್ಕಾಗಿ ಅಂತ ಹೇಳಿ ರೆಸಿಪಿನ ಮಾಡಿದೆ. ಜೊತೆಗೆ ಇಲ್ಲಿ ಪನ್ನೀರ್ ಕೂಡ ಇತ್ತು ಮತ್ತು ಬ್ರೆಡ್ ಕೂಡ ಇತ್ತು, ಹಾಗಾಗಿ ಅದು ಕೂಡ ಸ್ಯಾಂಡ್ವಿಚ್ ರೀತಿಯಾಗಿ ಮಾಡ್ತಾ ಇದ್ದೀನಿ. ಸೊ ಬೇಗ ಆಗೋವಂಥ ರೆಸಿಪೀಸ್ ಸ್ಯಾಂಡ್ವಿಚ್ ಮತ್ತು ಈ ರೀತಿಯಾಗಿ ಏನಾದರೂ ಒಂದು ಬ್ರೇಕ್ಫಾಸ್ಟ್ನ ಮಾಡಿಕೊಡ್ತೀನಿ ಸ್ವಲ್ಪ ಲೇಟಾಗಿ ಎದ್ದರೆ. ಇಲ್ಲ ಅಂದರೆ ರೆಡಿ ಮಾಡಿ ಇಟ್ಕೊಂಡಿದ್ರೆ ಹಿಂದಿನ ದಿನವೇ ಬೇಗ ಕೆಲಸ ಮುಗಿಯುತ್ತೆ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ ಎಷ್ಟು ಬೇಗ ಬೇಗ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಅಂತ. ನಾನು ಯಾವುದೇ ರೀತಿ ವೆಜಿಟೇಬಲ್ಸ್ ಏನೂ ಇನ್ಕ್ಲೂಡ್ ಮಾಡಿಲ್ಲ, ಯಾಕಂದರೆ ಕಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೂ ಕೂಡ ಟೈಮ್ ಇರಲಿಲ್ಲ ಅಲ್ಲಿ ವೆಜಿಟೇಬಲ್ಸ್ನೆಲ್ಲನೂ. ಸೊ ಬೇಗ ಬೇಗ ಮುಗಿಯಿತು. ಸ್ಯಾಂಡ್ವಿಚ್ ಕೂಡ ಮಾಡಿದೆ ನಾನು. ಸ್ಯಾಂಡ್ವಿಚ್ ಹೋಗಿ
ಬ್ರೆಡ್ ಪಿಜ್ಜಾ ಆಗೋಯ್ತು. ಸೊ ತುಂಬ ಚೆನ್ನಾಗಿ ಬಂದಿತ್ತು, ಆದ್ರೂ ತುಂಬ ಟೇಸ್ಟಿಯಾಗಿತ್ತು. ತುಂಬ ಅರಿಬರಿ ಇದ್ದಾಗ ಮನೇಲಿ ಏನಿರುತ್ತೋ ಅದರಲ್ಲೇ ನಾವು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಬೋದು. ಸೊ ನಾನಿಲ್ಲಿ ಸ್ಯಾಂಡ್ವಿಚ್ ಮಾಡೋದಕ್ಕೆ ಹೋಗಿ ಬ್ರೆಡ್ ಪಿಜ್ಜಾ ಮಾಡಿದ್ದೀನಿ ಅಲ್ವಾ ರೀತಿಯಾಗಿ, ಬಟ್ ಪನ್ನೀರ್ ಇರೋದ್ರಿಂದ ತುಂಬ ಹೆಲ್ತಿ ಅಂತ ಹೇಳಿ ಇದು ಬ್ರೆಡ್ ಪಿಜ್ಜಾ ಆಗೋಯಿತು. ಸೊ ಇದ್ರ ಮೇಲೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರು ಮತ್ತು ಟೊಮೆಟೊ ಸಾಸು ಹಾಗೆಯೇ ಮಯಾ ಇತ್ತು ಅದನ್ನು ಹಾಕಿ ಚೆನ್ನಾಗಿ ಡೆಕೊರೇಟಿ ಆಗೂ ಇರುತ್ತೆ. ಸೊ ಬ್ರೆಡ್ ಪಿಜ್ಜಾ ಎಲ್ಲ ರೆಡಿ ಆಯಿತು. ಸೊ ಇದನ್ನೇ ಕೂಡ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿದೆ ಮತ್ತು ಒಂದಷ್ಟು ಫ್ರೂಟ್ಸ್ ಕೂಡ ಕಟ್ ಮಾಡಿ ಹಾಕಿದೆ. ಹೇಗೋ ಬ್ಯಾಲೆನ್ಸ್ಡ್ ಆಯಿತು ಬ್ರೇಕ್ಫಾಸ್ಟ್, ಬೆಳಗ್ಗೆ ಆನ್ ಟೈಮ್ಗೆ ಸ್ಕೂಲ್ಗೆ ಅವನು ಹೊರಟ. ಅದಾದಮೇಲೆ ನಾನು ಕೂಡ ಫ್ರೆಶಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿ ಫ್ರೈಡೇ ಆಗಿರೋದ್ರಿಂದ ಮತ್ತು ನಮ್ಮ ತಂಗಿ ಮ್ಯಾರೇಜ್ಗೆ ಈಗ ಪ್ರಿಪ್ರೇಷನ್ಸ್ನ ನಡೀತಾ ಇದೆ. ಸೊ ನಮ್ಮ ಟೈಟಲ್ ನೋಡಿದ್ರೇ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗಿರ್ಬೋದು, ದೇವತೆಗಳ ದರ್ಶನ ಮಾಡಿಸ್ತೀನಿ, ಶಕ್ತಿ ದೇವತೆ ದರ್ಶನ ಅಂತ ಹಾಕಿದ್ದೀನಿ ಅಲ್ವಾ. ಸೊ ಬನ್ನಿ ಅದಕ್ಕೆ ತಯಾರಿನ ಇಲ್ಲಿ ಮಾಡ್ಕೊಳ್ಳೋಣ. ಏನಂದರೆ ನಾವು ದೇವಸ್ಥಾನಕ್ಕೆ ಮದುವೆಗಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಏನು ಮದುವೆ ಆಗ್ತಿರೋಂಥ ಹುಡುಗಿ ಏನಿದ್ದಾರೆ ಸೊ ಅವರು ದರ್ಶನ ಮಾಡಿ ಬರಬೇಕು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮನೆ ಸುತ್ತ ಇರೋವಂಥ ದೇವಸ್ಥಾನಗಳಿಗೆ ನಿಯರೆಸ್ಟ್, ಅಂದರೆ ತುಂಬ ದೂರ ಇಲ್ಲ, ಲಾಂಗ್ ಡಿಸ್ಟೆನ್ಸ್ ಎಲ್ಲ ಹೋಗ್ತಾ ಇಲ್ಲ. ಸೊ ನಮ್ಮನೆ ಹತ್ರ ಇರೋವಂಥ ಸುತ್ತಮುತ್ತ ಇರೋವಂಥ ದೇವಸ್ಥಾನಗಳಿಗೆ ಹೋಗೋಣ ಅಂತ ಹೇಳಿ ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸ್ಯಾರೀಸ್ ಆಗಿರ್ಬೋದು, ಹೂವುಗಳಾಗಿರ್ಬೋದು, ಮತ್ತು ಹೂವಿನ ಹಾರಗಳು ಎಲ್ಲ ತುಂಬ ಫ್ರೆಶ್ಶಾಗಿ ಸಿಕ್ತು ನಮಗೆ ಬೆಳಗ್ಗೆ ಬೆಳಗ್ಗೆನೆ. ಅದಾದಮೇಲೆ ಅಂದರೆ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದಿರೋದು ಮತ್ತು ಇಲ್ಲಿ ಮಡ್ಲಕ್ಕಿ ಎಲ್ಲನೂ ರೆಡಿ ಮಾಡಿಟ್ಟಿದ್ದಾರೆ. ಬಳೆ ಆಗಿರ್ಬೋದು, ಬ್ಲೌಸ್ ಪೀಸು, ಮತ್ತು ಅಕ್ಕಿ ಬೆಲ್ಲ ಈ ರೀತಿ ಎಲೆ ಅಡಿಕೆ ಪ್ರತಿಯೊಂದನ್ನು ನಾವು ರೆಡಿ ಮಾಡಿ ಇಟ್ಕೊಬಿಟ್ರೆ ಅಲ್ಲಿ ಹೋಗಿ ಎಲ್ಲ ನಾವು ಹರಿಬರಿ ಹಾಕೋದು ಬೇಡ ಅಂತ ಹೇಳಿ. ಸೊ ಪ್ರತಿಯೊಂದು ದೇವ್ರಿಗೆ ಏನೇನೆಲ್ಲ ಕೊಡಬೇಕು ಅಂತ ಹೇಳಿ ಎಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದಾರೆ ಅಮ್ಮ, ನೀವು ನೋಡ್ಬೋದು. ಸೊ ಬೆಳಗ್ಗೆ ಶುಕ್ರವಾರ ಆಗಿರೋದ್ರಿಂದ ತುಂಬ ಒಳ್ಳೆಯ ದಿನ ಅಲ್ವಾ, ಶುಕ್ರವಾರನೇ ಪೂಜೆ ಕೊಡೋಣ, ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತು ಬ್ಲೆಸ್ಸಿಂಗ್ ಪಡ್ಕೊಂಡು ಬರೋಣ ಅಂತ ಹೇಳಿ ನಾವು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಹಾರ ಅಲ್ವಾ ನೋಡೋದಕ್ಕೆ. ನನಗೆ ಈ ಥರ ಹಾರ ಎಲ್ಲ ಕೊಯ್ಸೋದಕ್ಕೆ ತುಂಬಾ ಇಷ್ಟ. ಸೊ ನಾರ್ಮಲಾಗಿ ಹೂವು ಏನು ಮಳ ರೀತಿಯಾಗಿರುತ್ತಲ್ವ, ಸೊ ಅದು ಸಪ್ರೇಟಾಗಿ ತಂದಿದ್ದರು. ಮತ್ತು ಇಲ್ಲಿ ನೀವು ಹಾರ ನೋಡ್ಬೋದು. ಇದಿಷ್ಟು ತಯಾರಿ ಮಾಡಿಕೊಂಡು ಇನ್ನೇನು ಹೊರಡಬೇಕು ನಾವು. ಸೊ ಇದೊಂದು ಪದ್ಧತಿ, ಯಾರು ಮದುವೆ ಆಗ್ತಿದ್ದಾರೋ ಸೊ ಅವರು ಮದುವೆಗಿಂತ ಮುಂಚೆ ಒಂದು ಪವರ್ಫುಲ್ ಆಗಿರೋವಂಥ ದೇವಸ್ಥಾನಗಳಿಗೆ ಹೋಗಿ ಅವ್ರ ಬ್ಲೆಸ್ಸಿಂಗ್ಸ್ನ ತೊಗೊಂಡು ಬಂದರೆ ಮದುವೆ ಯಾವುದೇ ರೀತಿಯಾಗಿ ಯಾವುದೇ ರೀತಿಯಲ್ಲಿ ವಿಘ್ನ ಇಲ್ದಿರ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಅದಾದಮೇಲೆ ಕೂಡ ಹರಕೆ ಹೊತ್ಕೊಂಡಿರ್ತಾರಲ್ಲ, ಮದುವೆ ಚೆನ್ನಾಗಾದರೆ ಬಂದು ತೀರಿಸ್ತೀನಿ ಅಂತ ಹೇಳಿ. ಸೊ ಅದೊಂಥರ ಪೂಜೆಯನ್ನು ಸಲ್ಲಿಸ್ತಾರೆ. ಬಟ್ ಮದುವೆಗಿಂತ ಮುಂಚೆ ನಮ್ಮ ಮನೇಲಿ ಇದೇ ರೀತಿಯಾಗಿ ನಾವು ಫಾಲೋ ಮಾಡ್ಕೊಂಡು ಬಂದಿರೋದು. ಸೊ ಅದೊಂದು ಪವರ್ಫುಲ್ ಮತ್ತು ಪಾಸಿಟಿವಿಟಿ ಕ್ರಿಯೇಟ್ ಮಾಡುತ್ತೆ. ಸೊ ಇದಿಷ್ಟು ತಯಾರಿ ಬೆಳಗ್ಗೆ, ಅಂದರೆ ಶುಕ್ರವಾರ ಬೆಳಗ್ಗೆ. ಸೊ ನಾವು ಕೂಡ ಮನೇಲಿ ಎಲ್ಲ ಆಲ್ಮೋಸ್ಟ್ 6:00 ಎಲ್ಲನೂ ಪೂಜೆ ಎಲ್ಲ ಮುಗ್ದಿತ್ತು. ಅದಾದಮೇಲೆ ಎಲ್ಲರೂ ರೆಡಿ ಆಗಿ ಮತ್ತು ಏನೇನು ಬೇಕು ಅಂತ ಎಲ್ಲ ಅರೇಂಜ್ ಮಾಡಿಕೊಂಡು ಹೊರಡೋಷ್ಟರಲ್ಲಿ ಸುಮಾರು 9:30 ಆಗಿತ್ತು. ಇಲ್ಲಿ ಸನ್ಲೈಟ್ ತುಂಬ ಚೆನ್ನಾಗಿ ಬೀಳುತ್ತೆ, ಅದು ಗಣೇಶ ಫೋಟೋ ಇದೆಯಲ್ಲ ಅದ್ರ ಮೇಲೆ ಕರೆಕ್ಟಾಗಿ ಬೀಳುತ್ತೆ. ಸೊ ಪ್ರತಿಯೊಂದೂ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ತುಂಬ ಏನು ಕೂತ್ಕೊಳ್ಳೋದಕ್ಕೆ ಒಂದು 5 ನಿಮಿಷ ಟೈಮ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಮದುವೆ ಅಂದ್ರೇ ಹಾಗೆ ಅಲ್ವಾ, ಏನಾದರೂ ಒಂದೊಂದು ಕೆಲಸ ಇದ್ದೇ ಇರುತ್ತೆ ಮನೇಲಿ, ಅದರಲ್ಲೂ ಚಿಕ್ಕ ಮಕ್ಕಳು ಇರೋದ್ರಿಂದ. ಸೊ ಅವ್ರ ಕಡೆಯೂ ನಾವು ನೋಡ್ಕೋಬೇಕು ಮತ್ತು ಈ ಮದುವೆಗೆ ತಯಾರಿನೂ ಮಾಡ್ಕೋಬೇಕು ಪ್ರತಿಯೊಂದೂ. ಸೊ ಇನ್ನೂ ನಿಜ ಹೇಳಬೇಕು ಅಂದರೆ ಇನ್ನೂ ಬ್ಲೌಸಸ್, ಹುಡುಗಿ ಬ್ಲೌಸಸ್ಸು, ಅಂದರೆ ಮದುವೆ ಹುಡುಗಿ ಬ್ಲೌಸಸ್ ಇನ್ನೂ ನಮಗೆ ಟೈಲರ್ ಶಾಪಿಂದ ಸಿಗಲಿಲ್ಲ. ಸೊ ಮದುವೆ ಡೇಟು ಏನು ಅಂತ ಎಲ್ಲನೂ ನಾನು ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿತ್ ಅಡ್ರೆಸ್ಸು. ನಾನು ನಿಮ್ಮನ್ನಂತೂ ಮರೆಯೋದೇ ಇಲ್ಲ, ಖಂಡಿತವಾಗ್ಲೂ ಎಲ್ಲರೂ ಬರಬೇಕು ಅಂತ ಈ ವಿಡಿಯೋದಲ್ಲಿ ಕೇಳ್ಕೊತೀನಿ. ಸೊ ಅಡ್ರೆಸ್ಸು ಪ್ರತಿಯೊಂದೂ ನಾನು ನಾಳೆ ಅದ್ರ ಡೀಟೇಲ್ಸ್ನ ಶೇರ್ ಮಾಡ್ಕೊಳ್ತೀನಿ. ಸೊ ತುಂಬ ಅರ್ಜೆಂಟಲ್ಲಿ ಮದುವೆ ಎಲ್ಲ
ಅರೇಂಜ್ ಅಂದರೆ ಅಡ್ಜಸ್ಟ್ ಆಯಿತು. ಸೊ ಹಾಗೆ ಕ್ವಿಕ್ಕಾಗಿ ಡೇಟ್ ಫಿಕ್ಸ್ ಮಾಡಿ ಮದುವೆಗೆ ಅರೇಂಜ್ ಮಾಡಿದ್ದೀವಿ. ಮತ್ತು ಎಂಗೇಜ್ಮೆಂಟ್ ವಿಡಿಯೋ ಏನಿದೆ ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ನಾನು ಡೇಟ್ ಮದುವೆ ಡೇಟ್ ನಿಮಗೆ ಎಲ್ಲರಿಗೂ ಹೇಳಿರಲಿಲ್ಲ. ಬಟ್ ನಾಳೆ ಖಂಡಿತವಾಗ್ಲೂ ಅದನ್ನು ನಾನು ಶೇರ್ ಮಾಡ್ಕೊಳ್ತೀನಿ ವಿತ್ ಡೀಟೇಲ್ಸ್ ಯಾವ ಚೌಟ್ರಿ ಎಲ್ಲಿ ಮದುವೆ ಅಂತ. ಖಂಡಿತವಾಗ್ಲೂ ನಾನು ನಿಮ್ಮೆಲ್ಲರಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಸೊ ಈಗ ನೀವು ನೋಡ್ತಿರೋದು ದೇವಸ್ಥಾನಕ್ಕೆ, ಮೊದಲೇ ದೇವಸ್ಥಾನಕ್ಕೆ ಈಗ ಬಂದಿದ್ದೀವಿ. ಸೊ ಇನ್ನೂ ಅಲ್ಲಿ ಪೂಜೆ ಇನ್ನೂ ತಯಾರಿ ಮಾಡ್ಕೊಳ್ತಾ ಇದ್ರು. ನೋಡ್ಬೋದು ಎಷ್ಟು ವಿಶಾಲವಾಗಿದೆ. ಬೆಳಗ್ಗೆ ಹೊತ್ತು ಅದು ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ತುಂಬ ಪಾಸಿಟಿವಿಟಿ ನಮಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಸೊ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಸ್ಯಾರಿ ಪೂಜೆ ಏನಿದೆ ಸಾಮಾನುಗಳು ಅದನ್ನೆಲ್ಲ ಇಟ್ಕೊಂಡು ನಿಂತಿದ್ಲು ನಮ್ಮ ಜ್ಯೋತಿ ಮೇಡಮ್ ಅವರು. ಸೊ ಪೂಜೆ ಅಂತೂ ತುಂಬ ಚೆನ್ನಾಗಿ ಆಯಿತು, ಖಂಡಿತವಾಗ್ಲೂ ತುಂಬ ಒಳ್ಳೆ ರೀತಿಯಲ್ಲಿ ಆಯಿತು. ಸೊ ನಾವು ಎಲ್ಲನೂ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು 4-5 ದೇವಸ್ಥಾನಗಳಿಗೆ ಹೋಗಿ ಬಂದ್ವಿ. ಅಂದರೆ ಯಾವ್ಯಾವ ದೇವ್ರಿಗೆ ಹೋಗಿದ್ವಿ ಅಂತ ಹೇಳ್ತೀನಿ, ಅಂದರೆ ಯಾವ್ಯಾವ ದೇವಸ್ಥಾನಕ್ಕೆ ಅಂತ ಎಲ್ಲ ಹೇಳಿ. ಸೊ ಮೊದಲನೇದಾಗಿ ನಾವು ಹೊರಟಿದ್ದು ಪಟಾಲಮ್ಮ ದೇವಸ್ಥಾನಕ್ಕೆ, ಅದಾದಮೇಲೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ, ಅದಾದಮೇಲೆ ಮಧುರಮ್ಮ ದೇವಸ್ಥಾನಕ್ಕೆ, ಸಾಹಿಬಾಬಾ ದೇವಸ್ಥಾನಕ್ಕೆ, ಹೀಗೆ ಒಂದಷ್ಟು ದೇವಸ್ಥಾನಗಳಿಗೆ. ಇವತ್ತು ಹೋಲ್ ಡೇ ಏನಿದೆ ಅಂದರೆ ಶುಕ್ರವಾರ ಹೋಲ್ ಡೇ ನಾವು ದೇವಸ್ಥಾನಕ್ಕೆ ರೌಂಡ್ ಹಾಕಿದ್ದು ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯಾಗಿ ನಮಗೆ ಪೂಜೆನೂ ಒಂದು ಒಳ್ಳೆ ರೀತಿಯಲ್ಲಿ ಆಯಿತು. ಸೊ ನಾವು ನಮ್ಮ ಕೋರಿಕೆಗಳನ್ನು ದೇವ್ರ ಮುಂದೆ ಇಟ್ಟರೆ, ಅಂದರೆ ಎಷ್ಟು ನಾವು ಅರೇಂಜ್ ಮಾಡ್ಕೊಂಡು ಹೋಗಿರ್ತೀವಿ ಮನಸ್ಸು ತುಂಬ, ನಮಗೆ ಏನಾದರೂ ಒಂದು ಕೋರಿಕೆ ಇದ್ದೇ ಇರುತ್ತೆ ದೇವ್ರ ಮುಂದೆ. ಸೊ ಮದುವೆ ಈಗ ಮೇನ್ ನಮ್ಮ ಮೈಂಡಲ್ಲಿ ಇದ್ದಿದ್ದು, ಒಂದು ಒಳ್ಳೆ ರೀತಿಯಲ್ಲಿ ಮದುವೆ ಆದರೆ ಒಳ್ಳೆ ರೀತಿಯಲ್ಲಿ ಅಂತ ಹೇಳಿ. ಸೊ ಈಗ ಪೂಜೆಯನ್ನು ಸಲ್ಲಿಸ್ತಿರೋದು. ಸೊ ತುಂಬ ಒಳ್ಳೆ ರೀತಿಯಲ್ಲಿ ಪೂಜೆ ಆಯಿತು. ಸೊ ಅಮ್ಮ ಕೂಡ ದೇವ್ರ ವಿಗ್ರಹಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಅಲ್ಲಿ ಪಾಪ ಒಬ್ಬರು ಅಜ್ಜಿ ಒಬ್ಬರೇ ಇದ್ದಿದ್ದು ಪೂಜೆ ಮಾಡೋದಕ್ಕೆ. ಸೊ ಅವ್ರಿಗೆ ಬೇಗ ಬೇಗನೂ ಮಾಡೋಕ್ಕೆ ಆಗ್ತಿರಲಿಲ್ಲ, ಯಾರೂ ಇರಲಿಲ್ಲ ಪೂಜೆ ಮಾಡೋದಕ್ಕೆ. ಸೊ ಹಾಗಾಗಿ ಅಮ್ಮನೂ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಸೊ ನಮ್ಮದೇ ಫಸ್ಟ್ ಪೂಜೆ ಬೆಳಗ್ಗೆ. ಸೊ ಎಲ್ಲ ಪೂಜೆನೂ ಒಳ್ಳೆ ರೀತಿಯಲ್ಲಿ ಆಯಿತು, ಅವರು ಕೂಡ ಒಳ್ಳೆ ರೀತಿಯಲ್ಲಿ ಪೂಜೆನ ಮಾಡಿಕೊಟ್ರು. ಅದಾದಮೇಲೆ ಪ್ರಸಾದನೆಲ್ಲ ತಗೊಂಡು ನಾವು ಹೊರಟ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ದರ್ಶನ ಮಾಡಿಕೊಂಡು, ಸೊ ಈಗ ನೋಡ್ಬೋದು ನೀವು ದೇವಸ್ಥಾನ ನೋಡಿದ್ವಿ. ಮತ್ತು ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದಿದ್ದೀವಿ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ನಮ್ಮ ನಿಯರೆಸ್ಟ್ ಮನೆ ನಿಯರೆಸ್ಟ್ ಇರೋಂಥ ದೇವಸ್ಥಾನಗಳಿಗೆ ನಾವು ಹೊರಟಿದ್ವಿ. ಸೊ ಇಲ್ಲಿ ಈ ದೇವಸ್ಥಾನದಲ್ಲಿ ಯಾವತ್ತು ಗಣಪತಿ ಹೋಮ ಆಯಿತು ನಮಗೆ ಕೋಇನ್ಸಿಡೆಂಟ್ ಅಂತಲೇ ಹೇಳ್ಬೋದು, ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಅಲ್ಲಿ ಒಂದು ಮದುವೆ ಕೂಡ ಅರೇಂಜ್ ಆಗಿತ್ತು ಅದೇ ದಿನ. ಸೊ ಅದನ್ನು ಕೂಡ ತೋರಿಸ್ತೀನಿ. ಅಲ್ಲಿ ಹೋಮ ಎಲ್ಲ ಮಾಡಿಸಿದ್ರು, ಗಣಪತಿ ಹೋಮ ಅಂತೆಲ್ಲ ಹೇಳಿಬಿಟ್ಟು. ಸೊ ಇಲ್ಲೂ ಪೂಜೆ ತುಂಬ ಚೆನ್ನಾಗಿ ಆಯಿತು, ತುಂಬ ಒಳ್ಳೆ ರೀತಿಯಲ್ಲಿ ದರ್ಶನ ಕೂಡ ಆಯಿತು. ಸೊ ನೋಡ್ಬೋದು ಯಾವ ರೀತಿಯಾಗಿ ಗಣಪತಿ ಹೋಮಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ಅಂತ ಎಲ್ಲ ಹೇಳಿ ಪೂಜೆ ಎಲ್ಲ ಮುಗೀತು. ಸೊ ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂತ ಅಂದರೆ, ನಾವು ಹೋದಾಗಲೇ ಫಸ್ಟ್ ಪೂಜೆ ಫಸ್ಟ್ ಮಹಾಮಂಗಳಾರತಿ ಆಗ್ತಾಯಿತ್ತು ದೇವಸ್ಥಾನದಲ್ಲಿ. ಅದಂತೂ ತುಂಬ ಖುಷಿ ಕೊಟ್ಟಂಥ ವಿಚಾರ ಅಂತಲೇ ಹೇಳ್ಬೋದು. ಏನಾಗುತ್ತೆ, ಯೂಶಲಿ ದೇವಸ್ಥಾನಗಳಿಗೆ ಹೋದಾಗ ಒಂದು ಸಮಾಧಾನ ಸಿಗುತ್ತಲ್ವ ನಮ್ಮ ಮನಸ್ಸಿಗೆ, ಅದು ಯಾವುದಕ್ಕೂ ಸಮ ಇಲ್ಲ ಅಂತಲೇ ಹೇಳ್ಬೋದು. ಸೊ ನಾವು ಮನಸ್ಸು ಬಿಚ್ಚಿ ಹೇಳ್ಕೊಳಕ್ಕಾಗದೇ ಇರೋದನ್ನು ದೇವ್ರ ಮುಂದೆ ಹೇಳ್ಕೊತೀವಿ. ಸೊ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಮನಸ್ಸಿಗೆ. ಸೊ ನೆಕ್ಸ್ಟು ಪಕ್ಕದಲ್ಲೇ ಇರೋವಂಥ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಇಲ್ಲಿ ತುಂಬ ಪೀಸ್ಫುಲ್ ಆಗಿತ್ತು, ತುಂಬ ಕಾಮಾಗಿ ಮೆಡಿಟೇಷನ್ ಮಾಡೋದಕ್ಕಂತೂ ಹೇಳಿ ಮಾಡಿಸಿರೋ ಥರ ಇತ್ತು. ಅಲ್ಲಷ್ಟು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ, ನೋಡ್ಬೋದು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿ. ಮತ್ತು ಇವರು ಜ್ಯೋತಿಯವ್ರಿಗೆ ಅಂದರೆ ಸಾಯಿಬಾಬಾ ಅಂದರೆ ತುಂಬ ಭಕ್ತಿ. ಸೊ ಒಬ್ಬೊಬ್ರಿಗೆ ಒಂದು ದೇವ್ರ ಮೇಲೆ ಭಕ್ತಿ ಇರುತ್ತೆ. ಸೊ ಈ ದೀಪ ನೋಡಿ ಎಷ್ಟು
ಅಷ್ಟು ಒಂಚೂರು ಕದಲ್ತಾ ಇಲ್ಲ, ಆ ರೀತಿಯಾಗಿ ಹುರಿತಾ ಇದೆ. ಸೊ ಇದಕ್ಕೆ ಹೇಳೋದು, ದೇವ್ರನ್ನ ನಂಬಬೇಕು, ದೇವರಿದ್ದಾರೆ ಅಂತ ಹೇಳಿ. ಸೊ ಮತ್ತು ಯಾರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ವೋ, ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರಿಗೆ ದೇವ್ರ ಮೇಲೆ ನಂಬಿಕೆ ಇದೆ, ನನಗಂತೂ 100% ದೇವ್ರ ಮೇಲೆ ನಂಬಿಕೆ ಇದೆ. ಓಕೆ, ಇದನ್ನೆಲ್ಲ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಮನೆಗೆ ರಿಟರ್ನ್ ಆದ್ವಿ. ಸೊ ಇನ್ನಷ್ಟು ದೇವಸ್ಥಾನ ದರ್ಶನ ಮಾಡಿಸ್ತೀನಿ ನಾನು ನಿಮಗೆ. ಸೊ ಇವತ್ತು ಪೂರ್ತಿ ವ್ಲಾಗ್ ನಿಮಗೆ ದೇವ್ರ ದರ್ಶನ ಮಾಡಿಸೋ ಕೆಲಸನೇ ನಂದು. ಸೊ ನಾನು ಹೋಗಿದ್ನಲ್ವಾ ದೇವಸ್ಥಾನಕ್ಕೆ, ನಿಮಗೂ ಕೂಡ ಈ ವಿಡಿಯೋದಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಿಮ್ಮ ಏನು ಕೋರಿಕೆಗಳಿದೆ ಅದೆಲ್ಲ ಆದಷ್ಟು ಬೇಗ ನೆರವೇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ದರ್ಶನ ಹೇಗೆ ಆಯಿತು ದೇವ್ರಿಗೆ, ಅದೇ ರೀತಿ ಈ ವಿಡಿಯೋ ಮೂಲಕ ದರ್ಶನ ಮಾಡಿಸೋಣ ನಿಮ್ಮೆಲ್ಲರಿಗೂ ಅಂತ ಹೇಳಿ ಈ ವಿಡಿಯೋನ ಮಾಡುತ್ತೆ. ಸೊ ಬೇರೆ ರೀತಿ ಉದ್ದೇಶ ಏನೂ ಇಲ್ಲ. ಸೊ ಪ್ರಸಾದವೂ ಸಿಕ್ತು, ಅದಾದಮೇಲೆ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಪ್ರತಿ ದೇವ್ರಿಗೂ ನಾವು ಹಾರನ, ಹೂವಿನ ಹಾರ ಹಾಕ್ಬಿಟ್ಟು, ಮತ್ತು ಏನಿದೆ ಪೂಜೆ ಸಾಮಾನು ಎಲ್ಲದಕ್ಕೂ ಸೇಮ್ ರೀತಿಯಾಗಿ, ಒಂದೇವ್ರಿಗೆ ಹೆಚ್ಚು ಒಂದೇವ್ರಿಗೆ ಕಡಿಮೆ ಆ ರೀತಿಯಾಗಿ ಏನೂ ಮಾಡಿಲ್ಲ. ಸೊ ಅದೇ ರೀತಿಯಾಗಿ ಬ್ಲೆಸ್ಸಿಂಗ್ ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಆಯಿತು. ಸೊ ಇಲ್ಲೂ ಕೂಡ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ದರ್ಶನ ಆಯಿತು, ದೇವ್ರ ದರ್ಶನ ಅಂತಲೇ ಹೇಳ್ಬೋದು. ಸೊ ಮನಸ್ಸಿಗೆ ತುಂಬ ನೆಮ್ಮದಿ ಕೊಟ್ಟಂಥ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವತ್ತು. ಸೊ ನಾನು ಕೂಡ ಸ್ಯಾರಿ ಎಲ್ಲ ವೇರ್ ಮಾಡಿ ಅರ್ಜೆಂಟಲ್ಲಿ ಬೆಳಗ್ಗೆ ಶುಕ್ರವಾರ ಪೂಜೆ ಇದೆಯಲ್ಲ ಮಾಡೋದಿದೆಯಲ್ಲ, ಸ್ವಲ್ಪ ನಿಧಾನ ಆದ್ರೂ ಮನಸ್ಸು ಶಾಂತಿ ರೀತಿಯಲ್ಲಿ ಇಟ್ಕೊಂಡು ಮಾಡಿದ್ರೆ ಅದ್ರ ಪ್ರತಿಫಲ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇಲ್ಲಿ ಪೂಜೆ ಅಲಂಕಾರ ಮಾಡ್ತಾ ಇದ್ದಾರೆ ಅಮ್ಮ ಪ್ರತಿಯೊಂದೂ. ನನಗೆ ದೇವರಿಗೆ ಏನಾದರೂ ಮಾಡಬೇಕು ಅಂದರೆ ನನಗೆ ಫ್ರೀ ಆಗಿರಬೇಕು, ಮತ್ತು ಮೈಂಡ್ ಫ್ರೀ ಆಗಿರಬೇಕು, ಮತ್ತು ಅಲಂಕಾರ ಮಾಡೋದಾಗಿರ್ಬೋದು ದೇವ್ರಿಗೆ ಈ ರೀತಿ ಹೂವು ನಮ್ಮ ಕೈಯಾರೆ ಕಟ್ಟಿ ಕೋಯಿಸ್ಬಿಟ್ಟು ಹೂವಿನ ಹಾರ ರೀತಿಯಲ್ಲೆಲ್ಲ ಹಾಕಿ ಅಲಂಕಾರ ಮಾಡೋದಕ್ಕೆ ನನಗೆ ತುಂಬ ಖುಷಿ. ಮತ್ತು ಅರ್ಶಿನ ಕುಂಕುಮ ಸೀರೆ ಉಡ್ಸೋದಾಗಿರ್ಬೋದು ಪ್ರತಿಯೊಂದೂ ನನಗೆ ದೇವ್ರಿಗೆ ಅಲಂಕಾರ ಮಾಡೋದು ಅಂದರೆ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ. ಸೊ ಪ್ರತಿಯೊಬ್ಬರೂ ಈಗ ನೀವು ನೋಡ್ಬೋದು ಏನಪ್ಪ ಇವರು ಒಳಗಡೆ ಹೋಗಿ ದೇವ್ರ ವಿಗ್ರಹಕ್ಕೆಲ್ಲ ಇವರೇ ಮಾಡ್ತಾಯಿದ್ದಾರೆ, ಅರ್ಚಕರೆಲ್ಲ ಇರೋದಿಲ್ವಾ ಅಂತೆಲ್ಲ ನನಗೆ ಕಮೆಂಟ್ ಮಾಡಿಬಿಡಿ. ಇದು ನಮ್ಮ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಹೆಣ್ಮಕ್ಳಿಗೆ ಹೋಗಿ ಮಾಡೋ ಅಂಥ ಒಂದು ಪದ್ಧತಿ ಇದೆ ನಮ್ಮ ಊರಿನ ಕಡೆ. ಸೊ ಗೊತ್ತಿರುತ್ತೆ ಸುಮಾರು ಕಡೆ ಎಲ್ಲನೂ. ಸೊ ಈ ರೀತಿ ನಮಗೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಊರಿಗೆ ಈ ರೀತಿಯಲ್ಲಿ ದೇವಸ್ಥಾನಗಳಿದ್ದಾಗ ಸೊ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ, ದೇವ್ರನ್ನೆಲ್ಲ ನಾವು ಟಚ್ ಮಾಡಿ ಅಲಂಕಾರ ಎಲ್ಲ ಮಾಡ್ಬೋದು ಅಂತ. ಸೊ ಅದ್ರ ಖುಷಿನೇ ಬೇರೆ ರೀತಿಯಲ್ಲಿರುತ್ತೆ. ಸೊ ನನ್ನ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ನಾನು ಅಲಂಕಾರ ಮಾಡ್ತಾನೆ ಇದ್ದೆ ದೇವ್ರಿಗೆ. ಸೊ ನೀವು ನೋಡ್ತಾ ಇದ್ರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಮತ್ತು ಸ್ಯಾರಿ ಏನಿದೆ, ಸೊ ದೇವ್ರಿಗೆ ಅಂತಲೇ ನಾವು ಕಲರ್ಸ್ನ ಚೂಸ್ ಮಾಡಿ ತೊಗೊಂಡು ಬಂದಿದ್ವಿ. ಸೊ ಯೂಶಲಿ ಯೆಲ್ಲೋ ಕಲರ್ ಮತ್ತು ಗ್ರೀನ್ ಕಲರ್ ಉಡಿಸ್ಬೇಕು ಅಂತ ಹೇಳ್ತಾರೆ. ಸೊ ಎಲ್ಲ ಥರ ಕಲರ್ಸ್ನೂ ಅಂದರೆ ದೇವ್ರಿಗೆ ಅಂತಲೇ ಇರುತ್ತಲ್ವ ಕಲರ್ಸ್, ಅದನ್ನೇ ಚೂಸ್ ಮಾಡಿ ನಾವು ಎಲ್ಲ ದೇವ್ರಿಗೂ ಈಕ್ವಲ್ ಆಗಿ ನಾವು ಏನು ಹೂವು ಆಗಿರ್ಬೋದು ಪ್ರತಿಯೊಂದೂ ಈಕ್ವಲ್ ಆಗಿ ಎಲ್ಲ ಕೊಟ್ಟು ಪೂಜೆನ ಮಾಡಿದ್ವಿ. ಮತ್ತು ದೇವ್ರ ದರ್ಶನ ಕೂಡ ಪೂಜೆ ಕೂಡ ಒಳ್ಳೆ ರೀತಿಯಲ್ಲಿ ಆಯಿತು, ಮತ್ತು ದರ್ಶನ ಕೂಡ ಒಳ್ಳೆ ರೀತಿಯಲ್ಲಿ ಆಯಿತು. ಸೊ ನೋಡ್ಬೋದು ಎಲ್ಲರ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂತ ಹೇಳಿ. ಯಾವತ್ತೂ ಅಷ್ಟೇ ದೇವರಿಗೆ ಪೂಜೆ ಮಾಡ್ತಿದ್ದೀರಂದರೆ ಒಂದು ಒಳ್ಳೆ ಸಮಾಧಾನದಿಂದ ಶಾಂತಿ ಮನಸ್ಸಿನಿಂದ ಮಾಡಿದ್ರೆ ಅದರ ಪ್ರತಿಫಲನ ನಾವು ಪಡ್ಕೋಬೋದು. ಏನೋ ಬೇರೆ ಯೋಚನೆ ಮಾಡಿಕೊಂಡು ಏನೋ ತಲೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಅದು ಎಷ್ಟು ಮಟ್ಟಕ್ಕೆ ಸರಿ ಹೇಳಿ. ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಒಳ್ಳೆ ರೀತಿಯಲ್ಲಿ ದೇವ್ರ ದರ್ಶನ ಆಯಿತು ಈ ವಿಡಿಯೋ ಮೂಲಕ ಅಂತ ಭಾವಿಸ್ತೀನಿ. ಸೊ ಇದಾದಮೇಲೆ ಪೂಜೆ ಎಲ್ಲ ಸಲ್ಲಿಸಿದ್ದಾದಮೇಲೆ ಒಂದೊಂದೇ ಏನಿದೆ ಮದುವೆ ಹುಡುಗಿಗೆ ಮಾಡೋವಂಥ ಶಾಸ್ತ್ರಗಳು, ಬಳೆ ಶಾಸ್ತ್ರ ಆಗಿರ್ಬೋದು, ಅರ್ಶಿನ ಶಾಸ್ತ್ರ ಆಗಿರ್ಬೋದು, ಮೆಹಂದಿ ಶಾಸ್ತ್ರ ಆಗಿರ್ಬೋದು, ಪ್ರತಿಯೊಂದೂ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ. ಸೊ ಅದ್ರ ವೀಡಿಯೋಸನ್ನು ಕೂಡ ನಾನು ಈ ಶೇರ್ ಮಾಡ್ತಾ ಇರ್ತೀನಿ, ನೀವು ಬರೋಂಥ ವ್ಲಾಗ್ಸಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತವಾಗ್ಲೂ ಅದನ್ನೆಲ್ಲ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಎಲ್ಲರಿಗೂ ಕೂಡ ನಾನು ಇನ್ವೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದ್ರ ಡೀಟೇಲ್ಸ್, ಮ್ಯಾರೇಜ್ ಡೀಟೇಲ್ಸ್ ಏನಿದೆ ಅದನ್ನೆಲ್ಲನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಖಂಡಿತವಾಗ್ಲೂ ಎಲ್ಲರೂ ಕೂಡ
ಬಂದು ಬ್ಲೆಸ್ಸಿಂಗ್ಸ್ನ ಮಾಡಬೇಕು ನಮ್ಮ ಸಿಸ್ಟರ್ಗೆ ಅಂತ ಕೇಳ್ಕೊತೀನಿ ಈ ವಿಡಿಯೋದಲ್ಲಿ. ಸೊ ಈ ವ್ಲಾಗ್ ತುಂಬಾ ಲೆಂತಿ ಆಯಿತು. ಸೊ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ದೇವರ ದರ್ಶನ ನಿಮ್ಮೆಲ್ಲರಿಗೂ ಸಮಾಧಾನ ಆಗಿದೆ ಮತ್ತು ದರ್ಶನ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋ, ನಮ್ಮ ವಿಡಿಯೋಸ್ನ ನೋಡ್ತಿದ್ದೀರೋ, ಪ್ರತಿಯೊಬ್ಬರಿಗೂ ನಾನು ಮನಸ್ಪೂರ್ವಕವಾಗಿ ಇನ್ವೈಟ್ ಮಾಡ್ತೀನಿ ಸಿಸ್ಟರ್ ಮ್ಯಾರೇಜ್ಗೆ. ಸೊ ಅದರ ಡೀಟೇಲ್ಸ್ ನಾನು ಹೇಳಿದಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸೊಬ್ಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋ ಹಾಕೋದಕ್ಕೆ ನನಗೆ ಇಷ್ಟ ಕ್ವೆಶನ್ ಮಾರ್ಕ್ ಆಗುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ, ಲೈಕ್ ಮಾಡಿದ್ರೆ, ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಅದು ಇನ್ಸ್ಪೈರ್ ಆಗುತ್ತೆ ಒಂದು ಒಳ್ಳೆ ರೀತಿಯಲ್ಲಿ. ಹೋಪ್ ನೀವೆಲ್ಲರೂ ನನಗೆ ಡಿಸಪಾಯಿಂಟ್ ಮಾಡಲ್ಲ, ಸಪೋರ್ಟಿವ್ ಆಗಿರ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಹೆಂಗ್ ಮಾಡೋಣ. ಸೊ ಇದಿಷ್ಟು ಇವಾಗ ನೀವು ನೋಡಿದ್ದು. ಯಾರು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸುತ್ತ ದೇವಸ್ಥಾನ ಸುತ್ತನೂ ಹೋಗಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದಾನೆ. ಯೋಗೇಶ್ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ವಿ ಅಂದರೆ ಸಂಜೆ ಒಂದಷ್ಟು ದೇವಸ್ಥಾನಕ್ಕೆ ಬಂದಿದ್ವಿ, ನಿಯರೆಸ್ಟ್ ನಮ್ಮ ಮನೆ ಹತ್ರ ಇರೋವಂಥ ದೇವಸ್ಥಾನಕ್ಕೆ. ಎಷ್ಟು ಕ್ಲಿಯರಾಗಿ ಇಳಿದಿದ್ದಾನಂದರೆ ವಿಡಿಯೋಸು, ತುಂಬ ಖುಷಿಯಾಯಿತು ನನಗಂತೂ. ಸೊ ಅವನು ವಿಡಿಯೋ ಮಾಡ್ತಿದ್ದಾನಂತಲೇ ನನಗೆ ಗೊತ್ತಿಲ್ಲ, ಫೋನಲ್ಲಿ ಗೇಮ್ ಹಾಕ್ಕೊಂಡು ಏನೋ ನೋಡ್ತಾ ಇದ್ದ. ಸೊ ಅನ್ಫಾರ್ಚುನೇಟ್ಲಿ ನನಗೆ ಗೊತ್ತೇ ಆಗಲಿಲ್ಲ ದೇವಸ್ಥಾನ ಸುತ್ತ ಏನೇನಿದ್ದೋ ಅದನ್ನೆಲ್ಲನೂ ಕ್ಯಾಪ್ಚರ್ ಮಾಡಿದ್ದ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ, ಟೇಕ್ ಕೇರ್, ಬಾಯ್ ಬಾಯ್.